ರಂಗೇರಿದ ಕರುನಾಡ ಚುನಾವಣಾ ರಣಕಣ ರಾಜ್ಯದ ಮಠಗಳತ್ತ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ ರಂಗೇರಿದ ಕರುನಾಡ ಚುನಾವಣಾ ರಣಕಣ ರಾಜ್ಯದ ಮಠಗಳತ್ತ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ ಮಠಗಳಿಗೆ ರಾಹುಲ್ ಗಾಂಧಿ ಭೇಟಿಯನ್ನ ನೀಡಲಿದ್ದಾರೆ ರಾಹುಲ್ ರೌಂಡ್ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ ಸಾಂಪ್ರದಾಯಿಕ ಮತವನ್ನ ಸೆಳೆಯಲು ಬಿಜೆಪಿ ಕೂಡ ಪ್ಲಾನ್ ಅನ್ನು ಮಾಡಿದೆ ಕರ್ನಾಟಕ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ರಾಜ್ಯ ಮಠಗಳತ್ತ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ ಮಠಗಳಿಗೆ ರಾಹುಲ್ ಗಾಂಧಿ ಭೇಟಿಯನ್ನ ನೀಡಲಿದ್ದಾರೆ ರಾಹುಲ್ ರೌಂಡ್ಸ್ ಬೆನ್ನಲ್ಲೇ ಬಿಜೆಪಿ ಕೂಡ ಫುಲ್ ಅಲರ್ಟ್ ಆಗಿದೆ ಸಾಂಪ್ರದಾಯಿಕ ಮತವನ್ನ ಸೆಳೆಯಲು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಮಠಗಳತ್ತ ನಾಯಕರ ಚಿತ್ತ ವರಿಷ್ಠರನ್ನ ಮಠಗಳಿಗೆ ಭೇಟಿ ಮಾಡಿಸಲು ರಾಜ್ಯ ನಾಯಕರು ಯತ್ನವನ್ನ ಮಾಡುತ್ತಿದ್ದಾರೆ ಮಠಗಳಿಗೆ ಭೇಟಿ ನೀಡುವ ಮೂಲಕ ಸಾಂಪ್ರದಾಯಿಕ ಮತವನ್ನ ಸೆಳೆಯಲು ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯದ ಮಠಗಳಿಗೆ ಹೆಚ್ಚು ಭೇಟಿ ಮಾಡಿಸಲು ಬಿಜೆಪಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ ಇನ್ನು ಈಗಾಗಲೇ ಸವದಿ ಶೆಟ್ಟರ್ ಬಿಜೆಪಿ ಪಕ್ಷ ಬಿಟ್ಟಿರುವ ಹಿನ್ನೆಲೆ ಬಿಜೆಪಿ ಮೇಲೆ ಬೇರೆ ರೀತಿಯ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ ಹೀಗಾಗಿ ಮಠಗಳಿಗೆ ಹೆಚ್ಚು ಒತ್ತು ನೀಡಲು ಬಿಜೆಪಿ ಕೂಡ ನಿರ್ಧಾರವನ್ನ ಮಾಡಿದೆ ವರಿಷ್ಠರು ರಾಜ್ಯ ಪ್ರವಾಸದ ವೇಳೆ ಮಠಗಳಿಗೆ ಭೇಟಿ ನೀಡುವಂತೆ ರಾಜ್ಯ ನಾಯಕರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ ಬಿಜೆಪಿ ಲಿಂಗಾಯತ ಸಮುದಾಯದ ಪರ ಇದೆ ಎಂಬ ಸಂದೇಶವನ್ನ ಸಾರಲು ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಕರ್ನಾಟಕ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎಲ್ಲಾ ರಾಜ್ಯ ನಾಯಕರು ಕೂಡ ಮಠಗಳನ್ನು ಭೇಟಿ ಮಾಡುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ರಾಹುಲ್ ರೌಂಡ್ಸ್ ಬೆನ್ನಲ್ಲೇ ಬಿಜೆಪಿ ಕೂಡ ಫುಲ್ ಅಲರ್ಟ್ ಆಗಿದೆ ಹಾಗೆ ಸಾಂಪ್ರದಾಯಿಕ ಮತವನ್ನ ಸೆಳೆಯಲು ಬಿಜೆಪಿ ಕೂಡ ತನ್ನದೇ ಆದಂತಹ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ ಎಲ್ಲಾ ವರಿಷ್ಠರು ಕೂಡ ಮಠಕ್ಕೆ ಭೇಟಿ ನೀಡುವಂತೆ ಒತ್ತಾಯವನ್ನು ಕೂಡ ಮಾಡಲಾಗುತ್ತಿದೆ ಮಠಗಳಿಗೆ ಭೇಟಿ ನೀಡುವ ಮೂಲಕ ಸಾಂಪ್ರದಾಯಿಕ ಮತವನ್ನ ಸೆಳೆಯಲು ಬಿಜೆಪಿ ಪ್ಲಾನ್ ಅನ್ನು ಮಾಡುತ್ತಿದೆ ಇನ್ನು ಲಿಂಗಾಯತ ಸಮುದಾಯದ ಮಠಗಳಿಗೆ ಹೆಚ್ಚು ಭೇಟಿ ನೀಡಲು ಬಿಜೆಪಿ ಚಿಂತನೆಯನ್ನು ನಡೆಸುತ್ತಿದೆ ಯಾಕಂದ್ರೆ ಈಗಾಗಲೇ ಸವದಿ ಶೆಟ್ಟರ್ ಬಿಜೆಪಿ ಪಕ್ಷವನ್ನು ತೊರೆದಿದ್ದಾರೆ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಲಿಂಗಾಯತ ಮತಗಳು ಕೈ ತಪ್ಪದೇ ಇರೋ ತರ ನೋಡ್ಕೋಬೇಕು ಅಂದ್ರೆ ಲಿಂಗಾಯತ ಸಮುದಾಯದ ಮಠಗಳಿಗೆ ಹೆಚ್ಚು ಭೇಟಿಯನ್ನು ನೀಡಿ ಎಂದು ಈಗಾಗಲೇ ರಾಜ್ಯ ನಾಯಕರು ಕೂಡ ಒತ್ತಾಯವನ್ನು ಮಾಡುತ್ತಿದ್ದಾರೆ ಹಾಗಾಗಿ ಲಿಂಗಾಯತ ಸಮುದಾಯದ ಮಠಗಳಿಗೆ ಹೆಚ್ಚು ಭೇಟಿ ನೀಡಲು ಬಿಜೆಪಿ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ ಬಿಜೆಪಿ ಮೇಲೆ ಬೇರೆ ರೀತಿಯ ಆರೋಪವನ್ನು ಕೂಡ ಕಾಂಗ್ರೆಸ್ ಈಗಾಗಲೇ ಮಾಡಿದೆ ಹೀಗಾಗಿ ಮಠಗಳಿಗೆ ಹೆಚ್ಚು ಒತ್ತು ನೀಡಲು ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ